ಬರುವ ಡಿಸೆಂಬರ್ 19ರಂದು ನಡೆಯಲಿರುವ ಪಂಚಸೂಕ್ತ ಪವಮಾನ ಹೋಮ ಕಾರ್ಯಕ್ರಮದಲ್ಲಿ 5000ಕ್ಕೂ ಹೆಚ್ಚು ಜನ ಹನುಮ ಮಾಲೆ ಧರಿಸಲಿದ್ದು ಅಂದು ನಡೆಯುವ ಸಮಾರಂಭದಲ್ಲಿ 25,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದು ಕೈವಲ್ಯಾನಂದ ಮಹಾಸ್ವಾಮಿಗಳು ಹೇಳಿದರು. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಸುಕ್ಷೇತ್ರ ಜಾಗೃತ ಹನುಮಾನ ದೇವಸ್ಥಾನ ತೋರ್ನಳಿಯಲ್ಲಿ ಬುಧವಾರ ದಿನಾಂಕ 19ರಂದು ಶ್ರೀ ಹನುಮಾನ ಮಾಲಾ ಮತ್ತು ಪಂಚಸೂಕ್ತ ಪವನಮಾನ ಹೋಮ ಕಾರ್ಯಕ್ರಮ ನಡೆಯಲಿದ್ದು ಅಂದು ಸುಮಾರು 5,000 ಯುವಕರು ಹನುಮಾನ ಮಾಲಾವನ್ನು ಧರಿಸಲಿದ್ದಾರೆ ಎಂದು ಕಾರ್ಯಕ್ರಮ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಶ್ರೀ ಕೈವಲ್ಯಾನಂದ ಸ್ವಾಮೀಜಿಗಳು ಹೇಳಿದರು. ತಾಲೂಕಿನ ಸುಕ್ಷೇತ್ರ ತೋರ್ನಳ್ಳಿ ಹನುಮಾನ ದೇವಸ್ಥಾನದಲ್ಲಿ ಶನಿವಾರ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಹನುಮಾನ ಉದ್ಭವಿಸಿದ ಸುಕ್ಷೇತ್ರ ತೋರ್ನಳ್ಳಿಯಿಂದ ಹನುಮ ಜನಿಸಿದ ಹಂಪಿ ಹತ್ತಿರ ಅಂಜನಾದ್ರಿ ನಾಡಿನವರೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಎಂದರು. ದಿನಾಂಕ 19ರಂದು ತೋರ್ನಳ್ಳಿ ಹನುಮ ದೇವಸ್ಥಾನದಲ್ಲಿ 21 ಸ್ವಾಮೀಜಿಗಳ ನೇತೃತ್ವದಲ್ಲಿ ಹೋಮ, ಪಂಚಸೂಕ್ತ ಯಾಗ, ಧರ್ಮ ಸಂಸ್ಕಾರ, ಧರ್ಮ ರಕ್ಷಣೆ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಸುಮಾರು 10,000 ಜನ ಸೇರುವ ಈ ಕಾರ್ಯಕ್ರಮದ ಯಶಸ್ಸಿಗೆ ತೋರ್ನಹಳ್ಳಿ, ಜೈನಾಪುರ್, ಚಿಕ್ಕೋಡಿ ಮುಂತಾದ ಪಟ್ಟಣಗಳ ಜನರು ಸಹಕಾರ ಮಾಡುತ್ತಿದ್ದು ಗ್ರಾಮದಲ್ಲಿ ಸ್ವಚ್ಛತೆ, ಊಟದ ವ್ಯವಸ್ಥೆ, ವೇದಿಕೆ ಹೀಗೆ 10 ಹಲವಾರು ಕಾರ್ಯಕ್ರಮದ ಸಿದ್ಧತೆ ನಡೆದಿದೆ ಎಂದರು. ಕಾರ್ಯಕ್ರಮದ ಮುಖ್ಯ ವಕ್ತಾರರಾಗಿ ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಮಧ್ಯ ಕ್ಷೇತ್ರ ಸಂಘಟನಾ ಮಂತ್ರಿ ಕೇಶವ್ಜಿ, ವಿಶೇಷ ಆಹ್ವಾನಿತರಾಗಿ ಆರ್ಎಸ್ಎಸ್ ಉತ್ತರ ಪ್ರಾಂತ ಸಹ ಸಂಘ ಪಾಲಕರು ಅರವಿಂದ ಶ್ರೀಸಂ ಪಾಂಡೆ, ಬಜರಂಗ ದಳದ ರಾಷ್ಟ್ರೀಯ ಸಹ ಸಂಯೋಜಕ ಸೂರ್ಯನಾರಾಯಣ್, ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಅರವಿಂದ್ ಪಾಶ್ಚಾಪುರೆ, ರಮೇಶ್ ಕುಡ್ತರ್ಕರ್, ಡಾಕ್ಟರ್ ಎಂಬಿ ಕುಂಬಾರ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಆರ್ ಕೆ ಬಾಗಿ ವಹಿಸಲಿದ್ದಾರೆ ಎಂದರು. ಎಲ್ಲಾ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಅಲ್ಲಿ ಬರ್ತಾರೆ. ಆದರೆ ಚಿಕ್ಕೋಡಿಯಿಂದ ಹೊರಡುವಂತಹ ಕಾರ್ಯಕರ್ತರ ವೇಷಭೂಷಣ, ವರ್ತನೆ ನಾವು ಹೋದ ವರ್ಷವೇ ನೋಡಿದಂತೆ ಬಹಳ ಸುಂದರ ಮತ್ತು ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡುವಂಥದ್ದು. ತಾವುಗಳೆಲ್ಲ ಅದನ್ನು ಮಾಧ್ಯಮಗಳಲ್ಲದು ನೋಡಿರ್ತೀರಿ ಅಂತ ಭಾವಿಸ್ತೇವೆ. ಜೊತೆಗೆ ಈ ಅಭಿಯಾನ ಒಟ್ಟಾರೆ 3ನೇ ದಿನ ಇದ್ದರೂ ಕೂಡ ಕನಿಷ್ಠ ಒಂದು 30 ದಿನದ ಶ್ರಮವನ್ನು ಇದು ಬಯಸ್ತದೆ. ಎಲ್ಲರ ಶ್ರಮ ಇದಕ್ಕೆ ಅತ್ಯಂತ ಅವಶ್ಯ. ಈ ವರ್ಷ ಹಿರಿಯರಾಗಿರುವಂಥ ಧನ್ಯಕುಮಾರ್ ಗುಂಡೆ ಅವರು ಈ ಅಭಿಯಾನದ ಅಥವಾ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನ ಅಧ್ಯಕ್ಷರಾದಂಥ ಬಾಗಿಯವರು ಮತ್ತು ಉಳಿದಿರುವಂಥ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಹಿರಿಯರು ಮತ್ತು ಎಲ್ಲರೂ ಶ್ರಮವನ್ನು ಹಾಕಿ ಈ ಅಭಿಯಾನವನ್ನು ನಾವುಗಳು ಯಶಸ್ವಿ ಮಾಡುವ ಅಂತ. ತನ್ನ ಮೂಲಕ ಈ ಕಾರ್ಯಕ್ರಮ ಯಾವುದೇ ಜಾತಿ, ಮತ ಪಂಥ, ಪಂಗಡ, ಭಾಷೆ, ಪ್ರಾದೇಶಿಕತೆ, ಪಕ್ಷ ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಹನುಮಂತನ ಭಕ್ತರು, ನಾವೆಲ್ಲ ಭಾರತಾಂಬೆಯ ಮಕ್ಕಳು ಅಂತೇಳಿ ಎಲ್ಲರೂ ನಾವೆಲ್ಲ ಒಂದೇ ಅಣ್ಣ ತಮ್ಮಂದಿರಂತೇಳಿ ಎಲ್ಲರೂ ಕಾರ್ಯವನ್ನು ಯಶಸ್ವಿ ಮಾಡಲಿಕ್ಕೆ ಶ್ರಮವನ್ನು ಹಾಕ್ತಿದ್ದಾರೆ. ಈಗ ಪ್ರಸ್ತುತವಾಗಿ ಕಾರ್ಯಕ್ರಮ ಸಾಕಷ್ಟು ಸಂಖ್ಯೆ ಈ ಕಾರ್ಯಕ್ರಮಕ್ಕೆ ಹನುಮಾನ ಹಾಕೊಳ್ಳಿಕ್ಕೆ ರಿಜಿಸ್ಟರ್ ಆಗಿದೆ. ಹತ್ತತ್ರ ಪೂಜ್ಯರು ಈಗ ಹೇಳಿದರು ಈ ಬಾರಿ 5,000 ಹನುಮ ಮಾಲಾಧಾರಿಗಳು ಆಗುವಂತಹ ಒಂದು ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಸಾಧಾರಣ 25,000ರಿಂದ 50,000 ಜನ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂಥ ಈ ಕಾರ್ಯಕ್ರಮ ತನ್ನ ಮೂಲಕ ರಾಷ್ಟ್ರ ಪ್ರಜ್ಞೆಯನ್ನು ತನ್ನ ವೈಯಕ್ತಿಕ ಆತ್ಮಬಲ, ದೇಹಬಲ ಮತ್ತು ಮನೋಬಲಗಳನ್ನು ಜಾಗೃತಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಸ್ಕಾರಯುತವಾಗಿ ಮಾಡುವುದೇ ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು ಈ ಉದ್ದೇಶ ಎಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಧನ್ಯಕುಮಾರ್ ಗುಂಡೆ, ವಿಜಯ್ ಭಾಸ್ಕರ್ ಇಟಗೋನಿ, ರಾಮಗೌಡ ಲಚ್ಚಾಪ್ಗೋಳ್, ಬಸವರಾಜ್ ಮಾಳ್ಗೆ, ಸುಧಾಕರ್ ಖಾಡ್, ಸಿದ್ದಗೌಡ ಪಾಟೀಲ್, ಮಹೇಶ್ ಬಾಳ್ಕೆ, ಭೀಮರಾವ್ ಲಚ್ಚಾಪ್ಗೋಳ್, ಸೂರಜ್ ಪೀರಪ್ಗೋಳ್, ಮಹಲಿಂಗ್ ಹಂಜಿ, ಅಶೋಕ್ ಶಿಂಗಾಯಿ, ಜ್ಞಾನೇಶ್ವರ್ ಕಾಡೆ ಮುಂತಾದವರು ಉಪಸ್ಥಿತರಿದ್ದರು.